ಸೇರಿದೆ, ಒಂದು 25 ಹಳ್ಳಿ ಮತ್ತೆ ಸೇರ್ಪಡೆ ಆಗಿದೆ. ಹಾಗಾಗಿ ಪ್ರತಿಯೊಂದು ವಾದವೂ ಕೂಡ ಯಾರು ಕೂಡ ನಾವು ಅನ್ಯಾಯ ಮಾಡದೆ ಎಲ್ಲರೂ ಕೂಡ ಕೆಲಸಗಳನ್ನ ಮಾಡೋಣ ಅಂತ ಎಲ್ಲ ವಾದವೂ ಕೂಡ ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಗರಸಭೆ ಏನು ನಮ್ಮ ಇದು ಮೀಟಿಂಗ್ ನಡೀತಾ ಇದೆ, ದಯಮಾಡಿ ಕಮಿಷನರ್ ಅವರು ಎಲ್ಲಾ ಮೈಕ್ ಗಳನ್ನ ವ್ಯವಸ್ಥೆ ನಾವು ಕೂಡ ನಮ್ಮ ಜಿಲ್ಲಾ ಪಂಚಾಯತ್ ಮಾದರಿ ತಗೋಬೇಕು. ದಯಮಾಡಿ ಇತರ ಮೈಕ್ ಅವರು ಕೂಡ ಸದಸ್ಯರಿಗೆ ಬಹಳ ಬೇಜಾರಾಗುತ್ತೆ, ಯಾಕಂದ್ರೆ ಪ್ರತಿ ಮೀಟಿಂಗ್ ಅನ್ನು ಅವ್ರ ಕೆಲಸ ಅವರ ಕ್ಷೇತ್ರದ ಕೆಲಸ ಮತ್ತೊಂದು ಕೇಳಕ್ ಬಂದಾಗ ಈ ತರ ಸೌಕರ್ಯಗಳನ್ನ ನೀವು ಒಳ್ಳೆ ಕೊಡದೆ ಹೋದ್ರೆ ಮೀಟಿಂಗ್ ಬರೋಕ್ ಕೂಡ ಬೇಜಾರಾಗುತ್ತೆ. ಇವತ್ತು ತಾವೇ ನಮ್ಮ ಜಿಲ್ಲಾ ಪಂಚಾಯತ್ ಎಲ್ಲ ನೋಡಿ ಮತ್ತೆ ಮುಂದಿನ ಏನು ಕಟ್ಟಡ ನಿರ್ಮಾಣ ಆಗ್ತಿದೆ ಅದನ್ನು ಕೂಡ ಮೀಟಿಂಗ್ ಹಾಲ್ ಮತ್ತು ಮೈಕ್ ವ್ಯವಸ್ಥೆ ಇರ್ಬೋದು, ಏನು ಒಂದು ಮೀಟಿಂಗ್ಸ್ ವ್ಯವಸ್ಥೆ ಇರ್ಬೋದು, ಹಿಂದೆ ಬಿಲ್ಡಿಂಗ್ ಹಾಕ್ಬೇಕಾದ್ರೆ ನೀವು ಲೈಟಿಂಗ್ಸ್ ಎಲೆಕ್ಟ್ರಿಕಲ್ ಸಂಬಂಧಪಟ್ಟಿದ್ದೆಲ್ಲ ಕೆಲಸ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸ್ಕೊಂಡು ಕೆಲಸ ಮಾಡಿ ಅಂತ ತಾವೆಲ್ಲರೂ ಕೂಡ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅನಂತರ ಧನ್ಯವಾದ ಹೇಳ್ತಾ ಇವತ್ತು ಏನು ಸಬ್ಜೆಕ್ಟ್ ವಿಚಾರ ಇದೆ ಅದ್ರ ವಿಚಾರ ಹೋಗಿ ಇಂಡಿವಿಜುವಲ್ ಆಗಿ ತಮ್ಮ ಕ್ಷೇತ್ರದ ನಮ್ಮ ವಾರ್ಡ್ಗಳ ಸಮಸ್ಯೆ ಕೊನೆಯ ವಿಚಾರದಲ್ಲಿ ಪ್ರತಿಯೊಬ್ಬರು ಸದಸ್ಯರು ಮಾತಾಡಿದ್ದೀವಿ. ಹಾಗಾಗಿ ಮತ್ತೆ ಸಭೆಯನ್ನು ಮುಂದುವರಿಸ